ಸನ್ಮಾನ್ಯ ಬಂಧುಗಳೇ ಇದೀಗ ಆಂಗ್ಲ ವಾದ್ಯವೃಂದದವರು ಪ್ರಸ್ತುತ ಪಡಿಸಲಿದ್ದಾರೆ ಪೈರೇಟ್ಸ್ ಆಫ್ ದಿ ಕೆರಿಬಿಯನ್ 2003 ರಲ್ಲಿ ಬಿಡುಗಡೆಯಾದ ಚಲನಚಿತ್ರ ಅಸ್ಗರ್ ಪ್ರಶಸ್ತಿ ವಿಜೇತ ಚಿತ್ರ ಈ ಗೀತೆಯನ್ನು ರಚಿಸಿದ್ದಾರೆ ಅನ್ಸ್ ಜಿಮ್ಮರ್ ವೆಸ್ಟ್ ಜರ್ಮನ್ ದೇಶದವರಾಗಿದ್ದು ಸುಪ್ರಸಿದ್ಧ ಗೀತೆಗಳ ರಚನೆಕಾರನಾಗಿ ಸಂಗೀತ ಸಂಯೋಜಕರನಾಗಿ 1977 ರಿಂದ ಪ್ರಖ್ಯಾತಿ ಹೊಂದಿದ್ದು ಅನೇಕ ಪ್ರಶಸ್ತಿಗಳನ್ನು ಪಡೆದ ಕೀರ್ತಿ ಹೊಂದಿದ್ದಾರೆ ಪೈರೇಟ್ಸ್ ಆಫ್ ದಿ ಕೆರಿಬಿಯನ್ ಜಗತ್ ಪ್ರಸಿದ್ಧ ಗೀತೆಯನ್ನು ಆಂಗ್ಲ ವಾದ್ಯವೃಂದಕ್ಕೆ ಅಳವಡಿಸಿ ಸಂಗೀತ ಸಂಯೋಜಿಸಿದ್ದಾರೆ ಯುವ ವಯಲಿನ್ ಪ್ರಸಿದ್ಧ ವಾದಕರಾದ ಶ್ರೀ ಇಮ್ಯಾನ್ಯುಯೇಲ್ ಫ್ರಾನ್ಸಿಸ್ ಆಂಗ್ಲ ವಾದ್ಯವೃಂದದಲ್ಲಿ ಕರ್ನಾಟಕ ವಾದ್ಯವೃಂದದವರು ಪ್ರಸ್ತುತಪಡಿಸಲಿದ್ದಾರೆ ಕೃತಿ ಗಾನಮೂರ್ತಿ ರಾಗ ಗಾನಮೂರ್ತಿ ತಾಳ ಹಾದಿತಾಳ ರಚನೆ ಶ್ರೀ ತ್ಯಾಗರಾಜರು ತ್ಯಾಗರಾಜರ ಕಾಲ 1767 ರಿಂದ 1847 21 ವರ್ಷಗಳಲ್ಲಿ ಮುಗಿಸಿ ಶ್ರೀರಾಮನ ದರ್ಶನ ಪಡೆದಿದ್ದಾರೆ ಇವರ ಅಂಕಿತ ನಾಮ ಶ್ರೀ ತ್ಯಾಗರಾಜನುತ ಇವರು ಶ್ರೀರಾಮನ ಆರಾಧಕರಾಗಿದ್ದರು ಇವರ ಶ್ರೇಷ್ಠ ಕೃತಿಯನ್ನು ಕರ್ನಾಟಕ ವಾದ್ಯವೃಂದದ ಮುಖ್ಯಸ್ಥರ ನೇತೃತ್ವದಲ್ಲಿ ಇದೀಗ ನುಡಿಸಲಿದ್ದಾರೆ
ಆಂಗ್ಲ ವಾದ್ಯವೃಂದದವರು ಪ್ರಸ್ತುತಪಡಿಸಲಿದ್ದಾರೆ. ಲ್ಯಾಟಿನ್ ಪಾಪ್ ಸೀರೀಸ್ ರಚನೆ ಎನ್ರಿಕ್ ಇಗ್ಲೇಷಿಯಸ್, ಸ್ಪ್ಯಾನಿಷ್ ಗಾಯಕರಾಗಿ ಸಂಗೀತ ರಚನೆಕಾರರಾಗಿದ್ದು ಹಾಗೂ ರಿಕಿ ಮಾರ್ಟಿನ್ ಸಂಗೀತ ರಚನೆ ನಟನಾಗಿ ಗೀತೆ ನಿರ್ಮಾಪಕನಾಗಿ ಪಾಪ್ ಗೀತೆಗಳ ಮೂಲಕ ಇವರುಗಳು ಯುವ ಮನಸ್ಸಿನಲ್ಲಿ ಉಚ್ಚಪಿಸುವ ಸಂಗೀತ ಸೃಷ್ಟಿಸುತ್ತಿದ್ದರು. ಇವರ ಪ್ರಸಿದ್ಧ ಗೀತೆ ಲ್ಯಾಟಿನ್ ಪಾಪ್ ಸೀರೀಸ್ ಅನ್ನು ಆಂಗ್ಲ ವಾದ್ಯಕ್ಕೆ ಅಳವಡಿಸಿ ಸಂಗೀತ ಸಂಯೋಜಿಸಿದ್ದಾರೆ. ಯುವ ಪ್ರತಿಭಾನ್ವಿತ ಪಿಯಾನೋ ವಾದಕರಾದ ಶ್ರೀ ಟೋನಿ ಮ್ಯಾಥ್ಯೂ ಆಂಗ್ಲ ವಾದ್ಯವೃಂದದವರು ಈಗ ಆಂಗ್ಲ ವಾದ್ಯವೃಂದದ ಮುಖ್ಯಸ್ಥರ ನೇತೃತ್ವದಲ್ಲಿ ನುಡಿಸಲಿದ್ದಾರೆ. ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರ್ಷಿತಾ. ಮೈಸೂರು ಸಂಸ್ಥಾನ ಸ್ಥಾಪನೆಯ ಹಿಂದಿದೆ ವೀರಾವೇಶದ ಕತೆ. ಮೈಸೂರಿಗೂ
ಪರಾಮರ್ಶೆ ನೀಡಲಿದ್ದಾರೆ ಈ ಗೀತೆ ನಾಸ್ಟಲ್ಜಿಯಾ ಸಂಗೀತ ಸಂಯೋಜಿಸಿದ್ದಾರೆ ಗ್ರೀಕ್ ದೇಶದ ಯಾನಿರವರು ಇದು ಸುಪ್ರಸಿದ್ಧ ಪಿಯಾನೋ ರಾಗ ಇದನ್ನು ಆಂಗ್ಲ ವಾದ್ಯವೃಂದದ ಯುವ ಸಂಗೀತಗಾರ ಪ್ರಸಿದ್ಧ ಪಿಯಾನೋ ವಾದಕ ಶ್ರೀ ಟೋನಿ ಮ್ಯಾಥ್ಯೂ ರವರು ಇದೀಗ ವಾದಿಸಲಿದ್ದಾರೆ ಜೋರು ಚಪ್ಪಾಳೆಯ ಮೂಲಕ ಅಭಿನಂದನೆ ಬರಲಿ ಇದೀಗ ಕರ್ನಾಟಕ ವಾದ್ಯವೃಂದದವರು ಪ್ರಸ್ತುತ ಪಡಿಸಲಿದ್ದಾರೆ ಕೃತಿ ಶ್ರೀ ಚಾಮುಂಡೇಶ್ವರಿ ಭಜನೆ ರಾಗ ಷಡ್ವಿಧ ಮಾರ್ಗಿಣಿ ವಿಶೇಷ ರಾಗ ತಾಳ ಹಾದಿತಾಳ ರಚನೆ ಮೈಸೂರು ಮಹಾರಾಜರಾದ ಶ್ರೀ ಚಾಮರಾಜ ಒಡೆಯರ್ರವರು ಇವರ ಕಾಲ 1919 ಪಾಶ್ಚಾತ್ಯ ಸಂಗೀತ ಕಲಿತು ಪಿಯಾನೋ ವಾದ್ಯ ನುಡಿಸುತ್ತಿದ್ದರು ನಂತರ ಇವರು ವಾಸುದೇವಾಚಾರ್ಯ ಬಳಿ ಕರ್ನಾಟಕ ಸಂಗೀತ ಅಭ್ಯಾಸ ಮಾಡಿ 17/8/1945 ರಿಂದ ಶ್ರೀ ಮಹಾಗಣಪತಿ ಭಜಂ ಎಂಬ ಕೃತಿ ಪ್ರಾರಂಭ ಮಾಡಿ 19/12/1947 ಎರಡು ವರ್ಷದಲ್ಲಿ ಒಟ್ಟು 94 ಕೃತಿ ಸಂಸ್ಕೃತ ಭಾಷೆಯಲ್ಲಿ ರಚಿಸಿದ್ದಾರೆ ಇವರ ಅಂಕಿತ ನಾಮ ಶ್ರೀವಿದ್ಯಾ ಇವರ ಶ್ರೇಷ್ಠ ಕೃತಿಯನ್ನು ಕರ್ನಾಟಕ ವಾದ್ಯವೃಂದದ ಮುಖ್ಯಸ್ಥರ ನೇತೃತ್ವದಲ್ಲಿ ನುಡಿಸಲಿದ್ದಾರೆ
ಆಂಗ್ಲ ವಾದ್ಯವೃಂದದವರು ಪ್ರಸ್ತುತಪಡಿಸಲಿದ್ದಾರೆ ವೆಂಗಾ ಬಾಯ್ಸ್ ರಚನೆ ದಿ ಪ್ಲಾಟಿನಂ ಆಲ್ಬಮ್ ವೆಂಗಾ ಬಾಯ್ಸ್ ಗ್ರೂಪ್ ರವರು 1976ರಲ್ಲಿ ಸಂಗೀತದಲ್ಲಿ ಪರಿಚಯಿಸಿಕೊಂಡಿದ್ದು ಇವರ ಆಲ್ಬಮ್ಗಳು ಮಿಲಿಯನ್ ಗಟ್ಟಲೆ ಮಾರಾಟವಾದ ದಾಖಲೆ ಇದೆ ತಮ್ಮ ಸಂಗೀತದಿಂದಲೇ ಹೊಸ ಸಂಚಲನವನ್ನೇ ಸೃಷ್ಟಿ ಮಾಡಿದರು ಅವರ ಶ್ರೇಷ್ಠ ಸಂಗೀತಗಳಲ್ಲಿ ಒಂದಾದ ಶಲಲ ಲಾಲ ಎಂಬ ಗೀತೆಯನ್ನು ಆಂಗ್ಲ ವಾದ್ಯಕ್ಕೆ ಅಳವಡಿಸಿ ಸಂಗೀತ ಸಂಯೋಜಿಸಿದ್ದಾರೆ ಯುವ ವಯಲಿನ್ ಪ್ರಸಿದ್ಧ ವಾದಕರಾದ ಯುವ ಸಂಗೀತಗಾರ ಶ್ರೀ ಇಮ್ಯಾನುಯಲ್ ಫ್ರಾನ್ಸಿಸ್ ರವರು ಆಂಗ್ಲ ವಾದ್ಯವೃಂದದವರು ಇದೀಗ ಆಂಗ್ಲ ವಾದ್ಯವೃಂದದ ಮುಖ್ಯಸ್ಥರ ನೇತೃತ್ವದಲ್ಲಿ ನುಡಿಸಲಿದ್ದಾರೆ ಇದೀಗ ಕರ್ನಾಟಕ ವಾದ್ಯವೃಂದದವರು ಪ್ರಸ್ತುತಪಡಿಸಲಿದ್ದಾರೆ ಕೃತಿ ಸರಸಿಜನಾಭ ರಾಗ ನಾಗಗಾಂಧಾರಿ ತಾಳ ರೂಪಕ ತಾಳ ರಚನೆ ಮುತ್ತುಸ್ವಾಮಿ ದೀಕ್ಷಿತರು ಇವರು ವೇದಾಧ್ಯಯನ ಕಾವ್ಯಾಲಂಕಾರ ಜ್ಯೋತಿಷ್ ಶಾಸ್ತ್ರದಲ್ಲಿ ಅಪಾರ ಪರಿಣಿತಿ ಹೊಂದಿದ್ದು ಗುರುಗುಹ ಎಂಬ ಅಂಕಿತ ನಾಮದಿಂದಲೇ ಪ್ರಖ್ಯಾತಿ ಹೊಂದಿದ್ದರು ಅಂಥವರ ಶ್ರೇಷ್ಠ ಕೃತಿಯನ್ನು ಇದೀಗ ಕರ್ನಾಟಕ ವಾದ್ಯವೃಂದದ ಮುಖ್ಯಸ್ಥರ ನೇತೃತ್ವದಲ್ಲಿ ನುಡಿಸಲಿದ್ದಾರೆ ಹಾ
ಚಾವ್ ಇಟಾಲಿಯನ್ ಫೋಕ್ ಸಾಂಗ್ ಅಂದರೆ ಇಟಾಲಿಯನ್ ಭಾಷೆಯಲ್ಲಿ ಗುಡ್ ಬೈ ಬ್ಯೂಟಿಫುಲ್ ಎಂಬ ಅರ್ಥ ಹೊಂದಿತ್ತು ಇಟಾಲಿಯನ್ ಜಾನಪದ ಗೀತೆಯಾಗಿ 19ನೇ ಶತಮಾನದಲ್ಲಿ ರೈತಾಪಿ ಜನರು ಹಾಡುತ್ತಿದ್ದರು ಅಂತಹ ಗೀತೆಯನ್ನು ನೆಟ್ಫ್ಲಿಕ್ಸ್ನ ಮನಿ ಹೈಸ್ಟ್ ಎಂಬ ಚಲನಚಿತ್ರದಲ್ಲಿ ಅಳವಡಿಸಿದಾಗ ಇದು ಜಗತ್ತಿನಾದ್ಯಂತ ವೈರಲ್ ಆದ ಗೀತೆಯಾಗಿದೆ ಅಂತಹ ಸುಪ್ರಸಿದ್ಧ ಗೀತೆಗೆ ಆಂಗ್ಲ ವಾದ್ಯವೃಂದದ ಯುವ ಸಂಗೀತಗಾರ ಏರನ್ ಕ್ರಿಸ್ಟೋಫರ್ ಫ್ರಾನ್ಸಿಸ್ ಆಂಗ್ಲ ವಾದ್ಯವೃಂದಕ್ಕೆ ಅಳವಡಿಸಿ ಸಂಗೀತ ಸಂಯೋಜಿಸಿದ್ದಾರೆ ಈ ಗೀತೆಗೆ ಸ್ಯಾಮ್ಯುಯಲ್ ದೇವ್ ನೇಷನ್ ಫ್ಲೂಟ್ ನುಡಿಸಲಿದ್ದಾರೆ ಹಾಗೂ ಏರನ್ ಕ್ರಿಸ್ಟೋಫರ್ ಫ್ರಾನ್ಸಿಸ್ ಪಿಯಾನೋ ನುಡಿಸಲಿದ್ದಾರೆ ಈಗ ಆಂಗ್ಲ ವಾದ್ಯವೃಂದದ ಮುಖ್ಯಸ್ಥರ ನೇತೃತ್ವದಲ್ಲಿ ನುಡಿಸಲಿದ್ದಾರೆ ಸಂಗೀತವನ್ನು ಶಾಸ್ತ್ರೀಯ ಸಂಗೀತದಲ್ಲಿ ಅಳವಡಿಸಿದ್ದಾರೆ ಇದೀಗ ಶರವಣಭವ ಕೃತಿಯನ್ನು ಕರ್ನಾಟಕ ವಾದ್ಯವೃಂದದ ಮುಖ್ಯಸ್ಥರ ನೇತೃತ್ವದಲ್ಲಿ ನುಡಿಸಲಿದ್ದಾರೆ
ಸಮಗ್ರ ಸುದ್ದಿಗಳ ಸಂಗಮ ಇ ನ್ಯೂಸ್ ಟಿವಿ ಕಲ್ಪತರು ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ನಾಡಿನೆಲ್ಲೆಡೆ ನವರಾತ್ರಿ ಉತ್ಸವ ವಿಜೃಂಭಣೆಯಿಂದ ಜರುಗುತ್ತಿದೆ. ರಾಜ್ಯದಲ್ಲೇ ಪ್ರಪ್ರಥಮವಾಗಿ ಬಗುಲಂಬ ದೇವಿಯ ವಿಶ್ವ ಭೂಮಂಡಲ ಚಕ್ರವನ್ನ ಸ್ಥಾಪಿಸಿ 9 ದಿನಗಳ ಕಾಲ ಪಾರಾಯಣದೊಂದಿಗೆ ದುರ್ಗಾ ದೇವಿಯನ್ನ ಆರಾಧಿಸಲಾಗುತ್ತದೆ. ಇದರ ವಿಶೇಷ ವರದಿ ಇಲ್ಲಿದೆ. ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶ್ರೀ ಕ್ಷೇತ್ರ ಹಂದನಕೆರೆ ಶ್ರೀ ಗುರು ಗಿರಿಸಿದ್ದೇಶ್ವರ ನಿಜೈಕ್ಯ ಮಠದಲ್ಲಿ ಭೂಮಂಡಲ ಚಕ್ರ ಸ್ಥಾಪಿಸಿ 9 ದಿನಗಳ ಕಾಲ ಪಾರಾಯಣದೊಂದಿಗೆ ದುರ್ಗಾ ದೇವಿಯನ್ನ ಆರಾಧನೆ ಗಮನ ಸೆಳೆಯುತ್ತಿದೆ. ಶ್ರೀ ಕ್ಷೇತ್ರದಲ್ಲಿ ನವರಾತ್ರಿ ದಿನಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯಲಿದೆ. ಗ್ರಾಮ ದೇವತೆ ಗೋಣಿ ಮರತಪ್ಪನ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ದುರ್ಗಾ ದೇವಿಯ ಪಾರಾಯಣದೊಂದಿಗೆ ಅಧಿದೇವತೆ ಪ್ರತ್ಯಾದಿ ದೇವತೆಗಳ ಪೂಜಾ ಕಾರ್ಯಕ್ರಮ ಜರುಗಲಿದೆ. ರಾಜ್ಯದಲ್ಲೇ ಪ್ರಪ್ರಥಮವಾಗಿ ಬಗುಳಂಬ ದೇವಿಯ ವಿಶ್ವ ಭೂಮಂಡಲ ಚಕ್ರವನ್ನ ಸ್ಥಾಪನೆ ಮಾಡಲಾಗಿದೆ. ನಾಡಿನ ಎಲ್ಲ ಅತಿವೃಷ್ಟಿ ಅನಾವೃಷ್ಟಿ ಅನಾರೋಗ್ಯದ ಹಣಕಾಸಿನ ತೊಂದರೆಗಳು ನಿವಾರಣೆಯಾಗಲೆಂದು 9 ದಿನಗಳ ಕಾಲ ದೇವಿಯನ್ನ ಆರಾಧಿಸಲಾಗುತ್ತಿದೆ. ನಾಡಿನ ಎಲ್ಲ ಸದ್ಭಕ್ತರು ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ ಶ್ರೀಚಕ್ರಕ್ಕೆ ಹಾಗೂ ದುರ್ಗಾದೇವಿಗೆ ಕುಂಕುಮಾರ್ಚನೆ ಮಾಡಿಸಿ ನಿಂಬೆಹಣ್ಣಿನ ದೀಪ ಬೆಳಗಿಸಿದರೆ ತಮ್ಮೆಲ್ಲ ಸಂಕಷ್ಟಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಪವಾಡ ವಾಮಾಚಾರ ಮೂಡಿ ವಿದ್ಯೆಗೆ ಹೆಸರುವಾಸಿಯಾಗಿದ್ದ ಹಂದನಕೆರೆ ಗ್ರಾಮದಲ್ಲಿ ಈ ಕ್ಷೇತ್ರ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದ್ದು ಕ್ರಿಸ್ತಶಕ 12ನೇ ಶತಮಾನದಿಂದಲೂ ಹಿಂದಿನದು ಎನ್ನಲಾಗಿದೆ. ಈ ಕ್ಷೇತ್ರ ಇಲ್ಲಿ ನೆಲೆಸಿರುವ ಶ್ರೀ ಗುರುಗಿರಿ ಸಿದ್ದೇಶ್ವರ ಸ್ವಾಮಿ ಶಿವಸ್ವರೂಪಿಯಾಗಿದ್ದು ಸಾಲಿಕ್ರಮ ರೂಪದಲ್ಲಿ ಬಂದು ಮಾಯಾ ರಾಕ್ಷಸನನ್ನ ಸಂಹಾರ ಮಾಡಿತು ಎಂಬ ಪ್ರತೀತಿ ಇದೆ. ರಾಜ ಶೈಲೇಶ್ ಮಹಾರಾಜನ ಕಾಲದ ಆಳ್ವಿಕೆಯಲ್ಲಿ ತಿಮ್ಮಪ್ಪ ನಾಯಕನ ಆಸ್ಥಾನದಲ್ಲಿದ್ದ 7 ಹಸುಗಳನ್ನ ಹುಲಿ ಕೊಂದು ಹಾಕಿತ್ತಂತೆ. ಹರಳಯ್ಯನ ವಂಶಸ್ಥರು ಈ ಹಸುಗಳ ಚರ್ಮವನ್ನ ತೆಗೆದು ಪಟವನ್ನ ತಯಾರಿಸಿ ಶ್ರೀ ಗುರುಗಿರಿ ಸಿದ್ದೇಶ್ವರ ಸ್ವಾಮಿಗೆ ಅರ್ಪಿಸಿದರು. ಇದು ಇಂದಿಗೂ ಇಲ್ಲಿ ತೊಗಲ ಹೊದಿಕೆ ಅಥವಾ ಜಾಂಡೇವು ಎಂಬ ಹೆಸರಿನಿಂದ ಪ್ರಸಿದ್ದವಾಗಿದೆ. ಈ ತೊಗಲ ಪಟವನ್ನ ನೀಡಿದ ಭಕ್ತರ ಭಕ್ತಿಯನ್ನ ಮೆಚ್ಚಿದ ಸಿದ್ದೇಶ್ವರರು ತಮಗೇನು ಬೇಕು ಎಂದು ಕೇಳಿಕೊಳ್ಳುವಂತೆ ತಿಳಿಸಿದಾಗ ಭಕ್ತರು ನಮಗೆ ಸಂಕಷ್ಟ ಬಂದಾಗ ಕೇಳಿಕೊಳ್ಳುತ್ತೇವೆ ಎಂದಿದ್ದರಂತೆ. ಅದರಂತೆ ಗ್ರಾಮದಲ್ಲಿ ಬರಗಾಲ ಕ್ಷಾಮ ಉಂಟಾದ ಸಂದರ್ಭದಲ್ಲಿ ಸ್ವಾಮಿಯ ಅಪ್ಪಣೆಯಂತೆ ಗ್ರಾಮದಲ್ಲಿ ತೊಗಲ ಪಟಕ್ಕೆ ತೆಗೆದು ಅದಕ್ಕೆ ಹರಳಯ್ಯನ ವಂಶಸ್ಥರು ಹರಳೆಣ್ಣೆಯನ್ನ ಹಚ್ಚಿ ಜಾಂಡೇವು ಕಂಬಕ್ಕೆ ಏರಿಸಿ ಪ್ರಾರ್ಥಿಸುತ್ತಾರೆ. ಬಳಿಕ ಗ್ರಾಮಕ್ಕೆ ಬಂದೊದಗಿದ ಬರಗಾಲ ನಿವಾರಣೆಯಾಗಿ ಮಳೆ ಬೆಳೆಯಾಗುತ್ತದೆ ಎಂಬುದು ಇಲ್ಲಿನ ಜನರ ನಂಬಿಕೆಯಾಗಿದೆ. ಜೊತೆಗೆ ಈ ತೊಗಲು ಹೊದಿಕೆಯನ್ನ ದೇವಸ್ಥಾನದ ಒಳಗೆ ತೂಗು ಹಾಕಲಾಗಿದ್ದು ಗ್ರಾಮದಲ್ಲಿ ಮಾಟ ಮಂತ್ರ ಪೀಡೆ ಪಿಶಾಚಿಯಂತಹ ಸಮಸ್ಯೆಯಿಂದ ಬಳಲುತ್ತಿರುವವರನ್ನ ಕರೆತಂದು ಎದುರ ಕೆಳಗೆ ಕೂರಿಸಿದರೆ ಕೆಲವೇ ಕ್ಷಣದಲ್ಲಿ ಸಮಸ್ಯೆ ಪರಿಹಾರವಾಗುತ್ತದೆ ಎನ್ನುತ್ತಾರೆ ಇಲ್ಲಿನ ಮಠದ ಮುಖ್ಯಸ್ಥರಾದಂತಹ ವೇದಮೂರ್ತಿ ರುದ್ರಾರಾಧ್ಯರು. ಮತ್ತೊಂದು ಯಾವುದೇ ತಾಗಿದ್ರು ಕೂಡ ಈ ಕ್ಷೇತ್ರನಾಥನನ್ನ ಮೊರೆ ಹೋದ್ರೆ ಯಾವುದೇ ಒಂದು ಇದು ತಾಕಲ್ಲ, ವಾಮಾಚಾರ ಅನ್ನತಕ್ಕಂಥದ್ದು ಬರಲ್ಲ. ಯಾಕೆಂದ್ರೆ ಅಥರ್ವಣ ವೇದ ಅಂದ್ರೆ ಅದು ವಾಮಾಚಾರಕ್ಕೆ ಸಂಬಂಧಪಟ್ಟದ್ದಾಗಲಿಲ್ಲ, ಇದಾಗುತ್ತೆ. ತದನಂತರ ರಾಜ ತಿಮ್ಮಪ್ಪ ನಾಯಕನಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಆತನ ರಾಜಸ್ಥಾನದಲ್ಲಿದ್ದಂಥ ಚಿನ್ನಾಂಬೆ ಅನ್ನತಕ್ಕಂಥವಳಿಗೆ ಆಶೀರ್ವಾದವನ್ನು ಮಾಡಿ ಅವಳಿಗೆ ಮುಕ್ತಿಯನ್ನು ಕೊಡ್ತಾರೆ. ಆ ಮುಕ್ತಿಯನ್ನು ಕೊಟ್ಟ ಜಾಗವೇ ಈಗಲೂ ಕೂಡ 12 ಸೋಪಾನದ ಬಾವಿ ಅನ್ನತಕ್ಕಂಥ ಒಂದು ಬಾವಿ. ಈಗಲೂ ಕೂಡ ಒಳ್ಳೆಯ ಸುಂದರವಾಗಿರ್ತಕ್ಕಂಥ ಕಟ್ಟಡದಿಂದ ನಿರ್ಮಿತವಾದ ಆ ಒಂದು ಕೊಳ ಇದೆ. ತದನಂತರ ತಿಮ್ಮಪ್ಪ ನಾಯಕನ ಆಸ್ಥಾನದಲ್ಲಿದ್ದಂಥ ಗೋವು 7 ಕರುವನ್ನು ಹಾಕುತ್ತೆ. ಆ ಕರುವಿನ ತೊಗಲನ್ನು ಯಾರೋ ಮಹಾಂತ ವ್ಯಕ್ತಿ, ಯಾರೋ ಯುವ ಪುರುಷ ಸಾತ್ವಿಕ ಒಬ್ಬ ಅದರ ತೊಗಲನ್ನು ಹೊಲಿಗೆಯನ್ನು ಮಾಡಿ ಒಂದು ಪಟವನ್ನು ಮಾಡ್ತಾನೆ. ಆ ಪಟವನ್ನು ಯಾರಾದರೂ ಸತ್ಪುರುಷನಿಗೆ ಕೊಡಬೇಕು ಅನ್ನತಕ್ಕಂಥ ಒಂದು ಸಂಕಲ್ಪವನ್ನು ಅವರು ಇಟ್ಕೊಂಡಿರ್ತಾರೆ. ಆ ಮಧ್ಯ ಮಾರ್ಗದಲ್ಲಿ ಸಿದ್ದೇಶ್ವರರು
ಹೋದಾಗ ಅವರಿಗೆ ಆ ಪಟವನ್ನು ದಾನವಾಗಿ ಕೊಡ್ತಾರೆ. ಆ ಯಾವಾಗ ಅವರ ದಾನವಾಗಿ ಕೊಟ್ಟಾಗ ಆ ಒಂದಿನ ಮಳೆಗರಿಯುತ್ತೆ. ಈಗಲೂ ಕೂಡ ನಮಗೆ ಈಗಲೂ ಕೂಡ ನಮಗೆ ಬರಗಾಲ ಬಂದಾಗ ಅದನ್ನು ಹೊರಗಡೆ ತರುವ ಅದಕ್ಕೆ ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳನ್ನು ಮಾಡೋದ್ರಿಂದ ನಮಗೆ ಸುಭಿಕ್ಷ ಆಗುತ್ತೆ ಅನ್ನತಕ್ಕಂಥ ಒಂದು ಶಾಸ್ತ್ರ ಈ ನಾಡಿನಲ್ಲಿ ಈ ನಮ್ಮ ಇದರಲ್ಲಿ ಪ್ರಚಲಿತವಾಗಿದೆ. ಐತಿಹಾಸಿಕ ಕ್ಷೇತ್ರ ಹಂದನಕೆರೆ ಗ್ರಾಮದಲ್ಲಿ 101 ದೇವಸ್ಥಾನಗಳಿದೆ. ಇಲ್ಲಿನ 12 ಸೋಪಾನದ ಬಾವಿ ನೋಡಲು ಬಲು ಸುಂದರವಾಗಿದ್ದು ದೇಶದೆಲ್ಲೆಡೆ ಹೆಸರುವಾಸಿಯಾಗಿದೆ. ಈ ಕ್ಷೇತ್ರ ಪ್ರವಾಸಿ ತಾಣವಾಗಿಯೂ ಜನರ ಗಮನ ಸೆಳೆದಿದೆ. ಪವಾಡ, ವಾಮಾಚಾರ, ಮೂಡಿ ವಿದ್ಯೆಗೆ ಹೆಸರುವಾಸಿಯಾಗಿದ್ದ ಹಂದನಕೆರೆಯ ಈ ದೇವಾಲಯಕ್ಕೆ ಪ್ರತಿಯೊಬ್ಬರೂ ಹೋಗಿ ಬರಬಹುದಾಗಿದೆ. ಕೆಆರ್ಬಾಬು, ಇನ್ಯೂಸ್ ಟಿವಿ, ತುಮಕೂರು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಿ ಸುರೇಶ್ ಗೌಡ ಕಾಂಗ್ರೆಸ್ ಸೇರುತ್ತಾರೆ ಎಂಬ ವದಂತಿ ದಟ್ಟವಾಗಿತ್ತು. ಈ ವದಂತಿ ಸುರೇಶ್ ಗೌಡರ ಇಮೇಜ್ ಅನ್ನ ಡ್ಯಾಮೇಜ್ ಮಾಡಿತ್ತು. ಈ ಡ್ಯಾಮೇಜ್ ಕಂಟ್ರೋಲ್ ಮಾಡಲು ಹುಟ್ಟುಹಬ್ಬದ ನೆಪದಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಆದರೆ ಜಿಲ್ಲೆಯ ಬಿಜೆಪಿಯ ಸಚಿವ ದ್ವಯರು, ಹಿರಿಯ ಮುಖಂಡರು ಕಾರ್ಯಕ್ರಮಕ್ಕೆ ಗೈರಾಗಿದ್ದು ಸುರೇಶ್ ಗೌಡರ ಅತಂತ್ರ ಭಾವಕ್ಕೆ ಕಾರಣವಾಗಿದೆ. ಈ ಕುರಿತ ವರದಿ ಇಲ್ಲಿದೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಸುರೇಶ್ ಗೌಡ ದಿಢೀರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲನ ಮೂಡಿಸಿತ್ತು. ಯಡಿಯೂರಪ್ಪ ಬೆಂಬಲಿಗರನ್ನ ಟಾರ್ಗೆಟ್ ಮಾಡುತ್ತಿದ್ದಾರೆ ಎಂಬ ಚರ್ಚೆಗೆ ಸುರೇಶ್ ಗೌಡರ ರಾಜೀನಾಮೆ ಇನ್ನಷ್ಟು ಪುಷ್ಟಿ ಕೊಟ್ಟಿತ್ತು. ಜೊತೆಗೆ ಸುರೇಶ್ ಗೌಡರು ಕಾಂಗ್ರೆಸ್ ಸೇರ್ತಾರೆ ಎಂಬ ವದಂತಿ ಕೂಡ ಪ್ರಖರವಾಗಿ ಹರಡಿತ್ತು. ಇದಕ್ಕೆ ಇನ್ನಷ್ಟು ಇಂಬು ಕೊಡುವಂತೆ ನನ್ನ ರಾಜೀನಾಮೆಗೆ ಕಾರಣ ಏನು ಅನ್ನುವುದನ್ನ ರಾಜ್ಯಾಧ್ಯಕ್ಷರ ಬಳಿಯೇ ಕೇಳಿ ಎಂಬ ಸುರೇಶ್ ಗೌಡರ ಹೇಳಿಕೆ ಕೂಡ ಬಿಜೆಪಿ ಪಕ್ಷ ಅವರನ್ನ ಸರಿಯಾಗಿ ನಡೆಸಿಕೊಂಡಿಲ್ಲ ಅನ್ನೋದನ್ನ ಎತ್ತಿ ತೋರಿಸುತ್ತಿತ್ತು. ಈ ಎಲ್ಲಾ ಬೆಳವಣಿಗೆಗಳಿಂದ ಸುರೇಶ್ ಗೌಡರು ಸ್ಪರ್ಧಿಸುವ ಗ್ರಾಮಾಂತರ ಕ್ಷೇತ್ರದ ಕಾರ್ಯಕರ್ತರಲ್ಲಿ ಗೌಡರು ಕಾಂಗ್ರೆಸ್ಗೆ ಹೋಗ್ತಾರೋ ಬಿಜೆಪಿಯಲ್ಲೇ ಇರ್ತಾರೋ ಎಂಬ ಗೊಂದಲ ಮೂಡಿತ್ತು. ಇದರ ಜೊತೆಗೆ ಸುರೇಶ್ ಗೌಡರ ರಾಜೀನಾಮೆ ಬಳಿಕ ಜಿಲ್ಲಾ ಬಿಜೆಪಿ ನಾಯಕರು ಕೂಡ ಅಷ್ಟಾಗಿ ಸುರೇಶ್ ಗೌಡರ ಸಂಪರ್ಕದಲ್ಲಿ ಇರಲಿಲ್ಲ. ಇನ್ನೊಂದು ಕಡೆ ಕಾಂಗ್ರೆಸ್ನಿಂದ ಕೂಡ ಸರಿಯಾದ ಆಹ್ವಾನ ಬಂದಿಲ್ಲ. ಇದರಿಂದ ಅತಂತ್ರ ಭಾವ ಮೂಡಿದ ಪರಿಣಾಮ ಗೂಳೂರಿನಲ್ಲಿ ತಮ್ಮ 56ನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಮಾಡಿಕೊಳ್ಳುವ ಮೂಲಕ ಡ್ಯಾಮೇಜ್ ಕಂಟ್ರೋಲ್ ಮಾಡಿ ಬಿಜೆಪಿಯಿಂದಲೇ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಕಳೆದ ಬಾರಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಜೊತೆಗೆ ಬಿಜೆಪಿಯವರು ಸೇರಿ ನನ್ನ ಸೋಲಿಸಿದರು ಎಂದು ಸ್ವಪಕ್ಷದ ವಿರುದ್ಧ ಅಸಮಾಧಾನ ಹೊರಹಾಕಿದರು. ಜೊತೆಗೆ ಮುಂದಿನ ಬಾರಿ ಬಿಜೆಪಿಯಿಂದಲೇ ಸ್ಪರ್ಧಿಸುತ್ತೇನೆ ಎಂದು ಸ್ಪಷ್ಟಪಡಿಸಿದರು. ಇವತ್ತು ನಾನು ಯಾವುದೇ ರಾಜಕೀಯ ಎದುರಲ್ಲ, ನನ್ನ ಕ್ಷೇತ್ರದ ವಿಷಯಕ್ಕೆ ಬಂದಂತ ಸಂದರ್ಭದಲ್ಲಿ ನಾನು ಮಾಧುಸ್ವಾಮಿ ಸಾಹೇಬರನ್ನು ವಿನಂತಿ ಮಾಡ್ತಿದ್ದೇನೆ. ಎಪ್ಪೂರು ಏತ ನೀರಾವರಿ ಇಲ್ಲಿವರೆಗೂ ಒಂದು ತೊಟ್ಟು ನೀರು ಬಂದಿಲ್ಲ. ನಾವು ಇಲ್ಲಿ ರಾಜಕೀಯವನ್ನ ಮಾತಾಡಲ್ಲ. ನಾನು ರಾಜೀನಾಮೆ ಕೊಟ್ಟು ಬಂದಿರುವಂತದೇ ನೇರವಾಗಿ ಇಲ್ಲಿಗೆ ಮಾಡಿದ್ದೆ ರಾಜಕೀಯದಲ್ಲಿ. ನನ್ನ ಬಿಜೆಪಿ ಯಾವ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ನೀರು ನೋಡ ನಾನು ಪಕ್ಷವನ್ನು ಟೀಕೆ ಮಾಡಲ್ಲ. ಯಾವ ನಾಯಕ ಅಂತ ಕೊಟ್ಟಿದ್ದಾರೆ ಅವ್ರು ಯಾವ ನಾಯಕ ಆಗಿರೋದು ಏನಾವತ್ತಿ ನೀರು ನಮಗೆ ಅನಿಸಿಕೆ ಆಗಿರೋದು ಒಂದು ಜನಕ್ಕೆ ಮುಂಚಿನ ಆಗಿರುತ್ತೆ ಅಂತ ಹೇಳಿ ಎಂಬುದು ಇರ್ಬೋದು, ಗೂಳು ಇರ್ಬೋದು, ನಾಗಲ್ಲಿ ಇರ್ಬೋದು, ಒಳಗಡೆ ಇರ್ಬೋದು, ಹೊರಗಡೆ ಇರ್ಬೋದು, ಯಾವುದೇ ಕೆರೆಗಳಿಗೆ ಒಂದು ಡ್ರಾಪ್ ನೀರು ಬಂದಿಲ್ಲ. ಆಗ ಬಂದು ನಮ್ಮ ಮಾಧುಸ್ವಾಮಿ ಸಾಹೇಬರೇ ನೋಡಲಿ, ನಮ್ಮ ಡಿಸಿ ಅವ್ರು ನೋಡಲಿ, ನಮ್ಮ ಜನಸಂಪರ್ಕದ ಸಚಿವರಿಗೆ ಒಂದು ಬಹುಕಾಲ ಕುಡಿಯ ನೀರಿನ ಹೆದರಿಕೆ ಕೊಟ್ಟಿರುವಂತದ್ದು. ಆದರೆ ಈ ಕಾರ್ಯಕ್ರಮಕ್ಕೆ ಸಚಿವರಾದ ಬಿಸಿ ನಾಗೇಶ್, ಮಾಧುಸ್ವಾಮಿ, ಸಂಸದ ಜಿಎಸ್ ಬಸವರಾಜು ಅವರಿಗೂ ಆಹ್ವಾನ ಇತ್ತು. ಆದರೆ ಇವರ್ಯಾರು ಕಾರ್ಯಕ್ರಮಕ್ಕೆ ಹಾಜರಾಗದೆ ಸುರೇಶ್ ಗೌಡರೊಂದಿಗೆ ಅಂತರ ಕಾಯ್ದುಕೊಂಡಿದ್ದಾರೆ. ಈ ಬೆಳವಣಿಗೆ ಗಮನಿಸಿದರೆ ಜಿಲ್ಲೆಯ ಬಿಜೆಪಿ ನಾಯಕರಿಗೂ ಗೌಡರ ಮೇಲೆ ಮುನಿಸಿದೆ ಅನ್ನೋದು ಮೇಲ್ನೋಟಕ್ಕೆ ಗೋಚರಿಸಿತ್ತು. ಆದರೂ ತುಮಕೂರು ಗ್ರಾಮಾಂತರದ ಕೆರೆಗಳಿಗೆ ನೀರನ್ನ ಹರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಾಧುಸ್ವಾಮಿ ವಿರುದ್ದ ವೇದಿಕೆಯಲ್ಲಿ ಅಸಮಾಧಾನ ಹೊರಹಾಕಿದ್ದಾರೆ. ಈ ವೇಳೆ ತುರುವೇಕೆರೆ ಶಾಸಕ ಮಸಾಲ ಜಯರಾಮ್, ನಗರ ಶಾಸಕ ಜ್ಯೋತಿ ಗಣೇಶ್ ನೆಪ ಮಾತ್ರಕ್ಕೆ ಎಂಬಂತೆ ಬಂದು ಭಾಷಣ ಮಾಡಿ ಕಾರ್ಯಕ್ರಮದ ನಡುವೆ ಹೋಗಿದ್ದು ಸುರೇಶ್ ಗೌಡರಿಗೆ ಮುಜುಗರ ತಂದಿದೆ. ಗದೆಯನ್ನ ಭೀಮನಿಗೆ ಕೊಡ್ತಾರೆ, ಆ ಗದೆಯನ್ನ ನನಗೆ ಕೊಟ್ಟಿದ್ದಾರೆ. ಯುದ್ಧವನ್ನ ಮಾಡು, ನಾವೆಲ್ಲ ಇದ್ದೇವೆ ಯುದ್ಧವನ್ನ ಮಾಡೋದಕ್ಕೆ ಅಂತ ಹೇಳಿ ಆ ಗದೆಯನ್ನ ತಗೊಂಡು ಕುರುಕ್ಷೇತ್ರ ಯುದ್ಧವನ್ನ ಘೋಷಣೆ ಮಾಡೋಣ. ನ್ಯಾಯಕ್ಕಾಗಿ, ಧರ್ಮಕ್ಕಾಗಿ, ಧರ್ಮವನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅಧರ್ಮವನ್ನ ನಾಶ ಮಾಡಿ ಧರ್ಮವನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಕುರುಕ್ಷೇತ್ರ ಯುದ್ಧಕ್ಕೆ ಸಜ್ಜಾಗೋಣ. 2023 ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನು 50,000 ಮತಗಳಿಂದ ಗೆಲ್ಲುವಂತ ಒಂದು ಪಣ ತೊಟ್ಟಣ ಅಂತ ಹೇಳಿ ನಾನು ವಿನಂತಿ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಕಾರ್ಯಕರ್ತರು
ಅಂತ ದೇವಾಲಯಗಳಿಗೆ ಅಭಿಮಾನಿಗಳಿಗೆ ಹೃದಯ ಹೃದಯ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಕಾರ್ಯಕರ್ತರು ಸುರೇಶ್ ಗೌಡರಿಗೆ ಪುಷ್ಪವೃಷ್ಟಿಯಲ್ಲಿ ಮೆಂದೆಪ್ಪಿಸಿದರು. ಕೇಕ್ ಕಟ್ ಮಾಡಿ ಹುಟ್ಟುಹಬ್ಬವನ್ನು ಸಂಭ್ರಮಿಸಿದರು. ಇದೇ ವೇಳೆ ಉಚಿತವಾಗಿ ಹಂಚಲಾಗುತ್ತಿದ್ದ ಬೆಡ್ಶೀಟ್ಗಾಗಿ ಜನರು ಮುಗಿಬಿದ್ದ ದೃಶ್ಯವು ಕಂಡುಬಂದಿತು ಎಂದು ಹುಟ್ಟುಹಬ್ಬವನ್ನು ಇಷ್ಟು ಅದ್ದೂರಿಯಾಗಿ ಆಚರಿಸಿಕೊಳ್ಳದ ಸುರೇಶ್ ಗೌಡರು ಬರ್ತ್ಡೇ ನೆಪದಲ್ಲಿ ಶಕ್ತಿ ಪ್ರದರ್ಶನ ಮಾಡಿ ತಾನು ಬಿಜೆಪಿಯಲ್ಲಿಯೇ ಇರುತ್ತೇನೆ ಎಂಬ ಸಂದೇಶ ರವಾನಿಸಿದ್ದಾರೆ. ಯೋಗೇಶ್ ನ್ಯೂಸ್ ಟಿವಿ ತುಮಕೂರು. ಅಬ್ಬ, ಈ ದೃಶ್ಯ ನೋಡಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ಇದು ಸಿದ್ಧಗಂಗಾ ಶ್ರೀಗಳು ಮಾಡಿರೋ ಪವಾಡ ಅಂತಿದ್ದಾರೆ ಭಕ್ತರು. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಕರುವಂದು ಲಿಂಗೈಕ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಭಾವಚಿತ್ರದ ಮುಂದೆ ನಡೆದುಕೊಂಡ ರೀತಿ ಎಲ್ಲರ ಗಮನ ಸೆಳೆದಿದೆ. ಶ್ರೀಗಳ ಫೋಟೋ ಮುಂದೆ ಕರು ನಿಂತಿರುವುದನ್ನ ಕಂಡ್ರೆ ನಾನು ನಿಮ್ಮೊಂದಿಗೆ ಇದ್ದೇನೆ ಎಂದು ತೋರಿಸಿದ್ರ ಶಿವಕುಮಾರ ಶ್ರೀಗಳು ಅನ್ನೋ ಭಾವನೆ ಮೂಡುವಂತಿದೆ. ಸಿದ್ಧಗಂಗಾ ಶ್ರೀಗಳು ಲಿಂಗೈಕ್ಯರಾಗಿ ವರ್ಷ ಕಳೆದಿದೆ. ಆದರೆ ಅವರ ಪವಾಡಗಳ ಮೂಲಕ ಸಿದ್ಧಗಂಗೆಯಲ್ಲಿ ಇದ್ದಾರೆ ಅನಿಸದೆ ಇರುವುದಿಲ್ಲ. ಹೌದು, ಇದಕ್ಕೆ ಸಾಕ್ಷಿಯಾಗಿದ್ದು ತುಮಕೂರು ಜಿಲ್ಲೆಯ ಪವಿತ್ರ ಕ್ಷೇತ್ರ ಸಿದ್ಧಗಂಗಾ ಮಠ. ಅದರಲ್ಲೂ ನೂತನವಾಗಿ ಮಠಕ್ಕೆ ಬಂದ ಆ ಫೋಟೋ ಮುಂದೆ ನಿಂತ ಕರುವನ್ನ ಸಂತೈಸಿದ್ರ ಶ್ರೀಗಳು. ಕರುವಿನ ನಡೆಯನ್ನೊಮ್ಮೆ ನೋಡಿದ ಭಕ್ತರ ಮಾತು ಶ್ರೀಗಳ ಕತ್ತು ತಲೆ ಮುಟ್ಟಿ ಹಾರೈಸಿದಂತೆ ಭಾಸವಾಗುತ್ತೆ ಅದರ ಚಟುವಟಿಕೆಗಳು. ಶ್ರೀಗಳ ಫೋಟೋ ಮುಟ್ಟದೆ ಅದರ ಮುಂದೆಯೇ ನಿಂತು ಕರು ಹಾರಿಕೆಯ ಸುಖ ಅನುಭವಿಸುತ್ತೆ. ಕತ್ತು ಬಗ್ಗಿಸಿ ಶ್ರೀಗಳಿಗೆ ನಮನ ಸಲ್ಲಿಸುತ್ತೆ. ನಿಮಿಷಗಳ ಬಳಿಕ ಆ ಸ್ಥಳದಿಂದ ವಾಪಸ್ಸಾದ ಕರು ಈ ದೃಶ್ಯ ಕಂಡು ಮೂಕ ವಿಸ್ಮಿತರಾದ ಮಠದ ಭಕ್ತರು ಬಹುಕಾಲ ಫೋಟೋದೊಂದಿಗೆ ಕರುವಿನ ಚಲ್ಲಾಟ ಸಿದ್ಧಗಂಗಾ ಶ್ರೀಗಳ ಇರುವಿಕೆ ತೋರಿಸ್ತಾ ಇದ್ದಾರೆ ಅನ್ನೋ ನಂಬಿಕೆ ಸಿದ್ಧಗಂಗೆಯ ಭಕ್ತರದ್ದು. ಕಲ್ಪಿತರು ವಾರ್ತೆಯಲ್ಲಿ ಒಂದು ಪುಟ್ಟ ವಿರಾಮ. ಇನ್ಯೂಸ್ ಟಿವಿ ಕಲ್ಪತರು ವಾರ್ತೆ ಪ್ರತಿದಿನ ರಾತ್ರಿ 7:30ಕ್ಕೆ. ಬ್ರೇಕ್ ಬಳಿಕ ಕಲ್ಪತರು ವಾರ್ತೆಗಳಿಗೆ ಮತ್ತೆ ಸ್ವಾಗತ. ಯಾವ ದೇಶ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತದೆಯೋ ಆ ದೇಶ ಖಂಡಿತವಾಗಿಯೂ ಅಭಿವೃದ್ಧಿಯಾಗಲಿದೆ. ಶಿಕ್ಷಣದ ವ್ಯವಸ್ಥೆ ಕುಸಿತಗೊಂಡರೆ ದೇಶದ ಭವಿಷ್ಯವೇ ಹಾಳಾಗುತ್ತದೆ ಎಂದು ಬೆಟ್ಟದಹಳ್ಳಿ ಚಂದ್ರಶೇಖರ ಮಹಾಸ್ವಾಮೀಜಿ ಆತಂಕ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆ ಗುಬ್ಬಿಯ ಬಾವಿಮನೆ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ತಾಲೂಕು ವೀರಶೈವ ಲಿಂಗಾಯತ ನೌಕರರ ಸಮಾವೇಶ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬೆಟ್ಟದಹಳ್ಳಿ ಚಂದ್ರಶೇಖರ ಮಹಾಸ್ವಾಮೀಜಿಗಳು ಸರ್ಕಾರ ಶಿಕ್ಷಕರನ್ನ ಖಾಸಗಿ ಶಾಲೆಯಲ್ಲಿ ತುಂಬಿಸುವಂತಹ ಕೆಲಸವನ್ನ ಮಾಡಿಲ್ಲ. ಕೂಡಲೇ ಸರ್ಕಾರ ಈ ಕೆಲಸವನ್ನ ಮಾಡದೇ ಹೋದರೆ ಖಂಡಿತವಾಗಿಯೂ ಸಾಕಷ್ಟು ಸಮಸ್ಯೆ ವಿದ್ಯಾರ್ಥಿಗಳಲ್ಲಿ ಉಂಟಾಗುತ್ತದೆ. ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಉಂಟಾಗದಂತೆ ಸರ್ಕಾರ ಕೆಲಸ ಕಾರ್ಯವನ್ನ ಮಾಡಬೇಕಾಗಿದೆ. ವಿದ್ಯಾರ್ಥಿಗಳಿಗೆ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನ ಭಾರತ ದೇಶವು ಪುರಾತನ ಕಾಲದಿಂದಲೂ ಸಹ ಹೇಳಿಕೊಡುತ್ತಲೇ ಬರುತ್ತಿದೆ. ಇದು ದೇಶದ ಅವಿಭಾಜ್ಯ ಅಂಗ ಎಂಬುದನ್ನು ಯಾರೂ ಮರೆಯಬಾರದು. ಹಾಗೂ ಇದನ್ನ ವಿದ್ಯಾರ್ಥಿಗಳಿಗೆ ಪೋಷಕರು ಹಾಗೂ ಶಿಕ್ಷಕರು ಹೆಚ್ಚಿನ ಸಂಸ್ಕಾರವನ್ನ ಕಲಿಸುವಂತಹ ಕೆಲಸ ಮಾಡಬೇಕೆಂದು ಸಲಹೆ ನೀಡಿದರು. ನಮ್ಮ ಬೇರೆ ಈ ಸಮಾಜಕ್ಕೆ ಹಂಚಬೇಕು. ನಾವು ದುಡಿದ್ರಲ್ಲಿ ಒಂದಿಟ್ಟು ಸಮಾಜಕ್ಕೆ ಕೊಟ್ಟು ನಾವು ಖಾಸಗಿ ಮಹತ್ವವಾದ ಸಂದೇಶವನ್ನು ಕಾರ್ಯಕ್ರಮ ಆಯೋಜನೆ ಮಾಡುತ್ತೇವೆ.
ಏನಿದೆ ಯಾವತ್ತೂ ಯಾವ ಕಾಲದಲ್ಲಿ ಸುಮಾರು ವರ್ಷಗಳಿಂದ ನಾನು ಗಮನಿಸ್ತಾ ಇದ್ದೇನೆ ಎಷ್ಟೇ ಸಮಸ್ಯೆಗಳು ಎಷ್ಟೇ ಕಷ್ಟಗಳು ಸಹಿತ ಸಹಿಸಿಕೊಂಡು ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪೂರ್ಣಗೊಂಡಿದೆ ಸಂಸದ ಜಿಎಸ್ ಬಸವರಾಜು ಮಾತನಾಡಿ ಜಿಲ್ಲೆಯಲ್ಲಿ ಸಾಕಷ್ಟು ಹೇಮಾವತಿ ವಿಚಾರದಲ್ಲಿ ಹೋರಾಟ ಮಾಡಿರುವುದು ನಾನು ಆದರೆ ಬೆಳಗ್ಗೆ ನೋಡಿದರೆ ಹರಿಕಾರರೇ ಬೇರೆಯವರು ಆಗಿರ್ತಾರೆಂಬ ಬೇಸರ ವ್ಯಕ್ತಪಡಿಸಿದರು ಯಾವುದೇ ಸಮಾಜ ಬೆಳವಣಿಗೆ ಆಗಬೇಕು ಎಂದರೆ ಕೇವಲ ನಾಲ್ಕು ಜನ ಮುಖಂಡರಿಂದ ಆಗಲು ಸಾಧ್ಯವಿಲ್ಲ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಪ್ರತಿಯೊಂದು ಸಮಾಜವೂ ಕೂಡ ಅಭಿವೃದ್ಧಿಯಾಗುತ್ತದೆ ನಾನು ಸುಮಾರು 40 ವರ್ಷ ಸಂಸದನಾಗಿ ಸೋತಿದ್ದೇನೆ ಗೆದ್ದಿದ್ದೇನೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ ಗುಬ್ಬಿ ತಾಲೂಕಿಗೆ ಸಾಕಷ್ಟು ಅನುದಾನ ತಂದು ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದೇನೆ ಸಮಾಜದಲ್ಲಿ ಬೆಳೆಯುವಂತಹ ಸಂದರ್ಭದಲ್ಲಿ ಯಾರು ಯಾರ ಕಾಲನ್ನು ಎಳೆಯುವಂತಹ ಕೆಲಸವನ್ನ ಮಾಡಬೇಡಿ ಇದರಿಂದ ಯಾರೂ ಸಹ ಉದ್ದಾರವಾಗುವುದಿಲ್ಲ ಸಮಾಜ ಪರಿವರ್ತನೆಗೆ ನಾವೆಲ್ಲರೂ ಕೂಡ ಸಹಕಾರವನ್ನ ನೀಡಬೇಕು ಸಮಾಜ ಅಭಿವೃದ್ಧಿಯಾಗಬೇಕು ಎಂದರೆ ನಮ್ಮ ಕೈಲಿ ಆದ ಸಹಕಾರ ಮತ್ತು ಸಹಾಯ ನೀಡಬೇಕು ಬಸವೇಶ್ವರ ತತ್ವ ಆದರ್ಶಗಳನ್ನು ಪಾಲಿಸಿದರೆ ಇಡೀ ಸಮಾಜವೇ ಬದಲಾವಣೆಯನ್ನ ಕಾಣುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಮತದಾರ ಎಲ್ಲ ನಾನು ಮಾಡಿದಾಗ ಫ್ಲೈಟ್ ಮಿಟ್ಟಿದ್ದಾಗ ಅಂತ ನೈಟ್ ಆದರೆ ನೀವುಗಳನ್ನು ಆ ದೇವೇಗೌಡರಪ್ಪ ಜಯಗಳ ಹಿಂದೂ ಕೂಡ ಇಡೀ ರಾಜ್ಯ ಹೇಳಿತ್ತು ನಮ್ಮ ಪುರುಷರನ್ನೇ ತುಂಬು ಸೋಲು ಅಂತ ರಾಮ ಸೋಮಣ ಇದ್ದೇ ಆಗಿತ್ತು ವಿಜಯಪ್ಪ ನೋಡಿ ನೀವೆಲ್ಲ ಸಾಕು ನಾವು ಬಗ್ಗೆ ನಮ್ಮದು ಸ್ವಾಭಿಮಾನ ಇತ್ತು ಜೊತೆಗೆ ನಿಮ್ಮ ಬಗ್ಗೆ ಒಂದು ಹೆಮ್ಮೆ ಇತ್ತು ನಮಗೆ ಕೈಗಿಡುವುದಿಲ್ಲ ಯಾಕೆಂದರೆ ನಾವು ಏನು ಕೆಲಸ ಮಾಡುತ್ತೇವೆ ಅಂತ ನನಗೊಂದು ವೀಕ್ನೆಸ್ ಇದೆ ನಾನು ಮಾಡಿದ್ದ ಪತ್ರಿಕೆಗಳಿಂದ ಯಾರು ಹೇಳಕ್ಕೆ ಹೋಗೋದಿಲ್ಲ ಈ ಮೂಗೆಟ್ಟು ದುಡ್ಡನ್ನು ಕುಡ್ಕೊಂಡು ಹೋಗ್ತಾ ಇರ್ತೀನಿ ಯಾರು ಅವಕಾಶ ಆಗುತ್ತೆ ಯಾವುದೋ ಮೊನ್ನೆ ಐನೂರೈವತ್ತು ಕೋಟಿ ಒಂದು ಈ ನೀರು ಬರ್ತಿರಲಿಲ್ಲ ಆ ದೇವೇಗೌಡರು ಕಾಡ್ತಾ ಇದೆ ಮಾಡರ್ನೈಸೇಷನ್ ಮಾಡಿಸಿ ಮಾಡಬೇಕಾದ್ರೆ ಎಲ್ಲಿರೋ ಯಾವುದೋ ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ನವ್ಯ ಚಂದ್ರಶೇಖರ್ ಬಾಬು ಭಾರತಿ ಹಿತೇಶ್ ಪಿ ಚಂದ್ರಶೇಖರ್ ಬಾಬು ಹೈಕೋರ್ಟ್ ವಕೀಲರಾದ ಪ್ರಸನ್ನಕುಮಾರ್ ಎನ್ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಎನ್ಸಿ ಶಿವಪ್ರಕಾಶ್ ಹಾಗೂ ವೀರಭದ್ರೇಶ್ವರ ಏಜೆನ್ಸಿಯ ವಿಶ್ವಾರಾಧ್ಯ ದಿವ್ಯಪ್ರಕಾಶ್ ನಿವೃತ್ತ ಉಪನಿರ್ದೇಶಕರಾದ ಸಿದ್ದಲಿಂಗಪ್ಪ ಇತರರು ಪಾಲ್ಗೊಂಡಿದ್ದರು ದೊಡ್ಡಗುಣಿ ಪ್ರಸನ್ನ ಇನ್ಯೂಸ್ ಟಿವಿ ಗುಬ್ಬಿ ಜಿಲ್ಲೆಯಲ್ಲಿ ಭರ್ಜರಿ ಮಳೆ ಒಂದೆಡೆಯಾದರೆ ಮತ್ತೊಂದೆಡೆ ನೀರಿಗಾಗಿ ಹೋರಾಟಕ್ಕೆ ಮುಂದಾಗಿದ್ದಾರೆ ಜನ ಪ್ರತಿಭಟನೆ ನಡೆಸಲು ಮುಂದಾಗಿರುವ ಜನರು ಪೂರ್ವಭಾವಿ ಸಭೆ ನಡೆಸಿ ಕಾರ್ಯತಂತ್ರ ರೂಪಿಸಿದ್ದಾರೆ ನೀರು ಕೊಡುವವರೆಗೂ ಹೋರಾಟ ನಿಲ್ಲಿಸದಿರಲು ಜನ ತೀರ್ಮಾನಿಸಿದ್ದಾರೆ ಯಾವ ಊರಿನ ಜನರು ಹೋರಾಟದ ಹಾದಿ ಹಿಡಿದಿದ್ದಾರೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೆಕ್ಸ್ಟ್ ಪ್ರತಿಯೊಂದು ಊರು ಅಷ್ಟೇ ಯಾವ್ಯಾವ ಊರಲ್ಲಿ ಇದ್ದೀರಾ ಹಿರಿಯರಲ್ಲಿರ್ಬೋದು ಎಳ್ಳಿಗೆರಲ್ಲಿರ್ಬೋದು ಕೋಲೆಕೆರಲ್ಲಿರ್ಬೋದು ಮಾವನಹಳ್ಳಿಯವರು ದೇವಸ್ಥಾನದವರು ಹಾಗೆ ಯಲ್ಲಾಪುರದವರು ಕಂಚಾಪುರದವರು ಹೀಗೆ ಒಂದೆಡೆ ಸೇರಿ ಸಭೆ ನಡೆಸ್ತಾ ಇರೋ ಇವರೆಲ್ಲ ತುಮಕೂರು ಜಿಲ್ಲೆ ಕುಣಿಗಲ್ನ ದೊಡ್ಡ ಮಧುರೆ ಗ್ರಾಮದವರು ಇವರೆಲ್ಲರ ಬೇಡಿಕೆ ಒಂದೇ ತಮ್ಮ ಗ್ರಾಮಕ್ಕೆ ಹೇಮಾವತಿ ನೀರು ಹರಿಸಿಕೊಳ್ಳುವುದು ಇಡೀ ತುಮಕೂರು ಜಿಲ್ಲೆಗೆ ಹೇಮೆ ನೀರು ಹರಿಸುವಲ್ಲಿ ಹೋರಾಟ ಮಾಡಿದವರಲ್ಲಿ ಮೊದಲಿಗರು ವೈಕೆ ರಾಮಯ್ಯ ಇಂತಹ ವೈಕೆ ರಾಮಯ್ಯರ ತತ್ವ ಸಿದ್ಧಾಂತವನ್ನ ಒಪ್ಪಿ ಇಡೀ ಗ್ರಾಮದ ನಾಯಕರು ಈಗ ತನ್ನೂರಿಗೆ ಹೇಮೆಗಾಗಿ ಹೋರಾಟಕ್ಕೆ ಇಳಿದಿದ್ದಾರೆ ಕಳೆದ 2 ವರ್ಷಗಳ ಹಿಂದೆ ಸ್ವತಃ ನಾಲೆ ಸ್ವಚ್ಛಗೊಳಿಸಿ ದೊಡ್ಡ ಮಧುರೆ ಕೆರೆಗೆ ನೀರು ಹರಿಸುವಂತೆ ಒತ್ತಾಯಿಸಿ ಕೆರೆ ತುಂಬಿಸಿ ಸಂತೋಷಪಟ್ಟಿದ್ರು ಇಡೀ ಕುಣಿಗಲ್ ತಾಲೂಕಿಗೆ ಬರಬೇಕಾದ 3.1 ಟಿಎಂಸಿ ನೀರಿಗಾಗಿ ಹರಿಸಲೇಬೇಕೆಂದು ಹೋರಾಟಕ್ಕೆ ಇಳಿದಿದ್ದಾರೆ ಆದರೆ ಯಾರೂ ಸ್ಪಂದಿಸುತ್ತಿಲ್ಲ ಇದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ಮುಂದಿನ ಹೋರಾಟದ ರೂಪುರೇಷೆಯ ಪೂರ್ವಭಾವಿ ಸಭೆ ನಡೆಸಿದರು ಎಲ್ಲರೂ ಸಹ ಪಾರದರ್ಶಕವಾಗಿರ್ತದೆ ಅವ್ರ ಜಾಯಿಂಟ್ ಅಕೌಂಟ್ ಅಲ್ಲಿ ಏನೇ ದುಡ್ಡು ತೆಗೆದ್ರು ಸಹ ದುಡ್ಡು ಹಾಕಿದ್ರು ಸಹ ಆ ಅಕೌಂಟ್ ಮುಂದೆ ಅಕೌಂಟ್ ಆಗೋದ್ರಿಂದ ಪ್ರತಿಯೊಂದರೂ ಸಹ ಇದೇ ರೀತಿ ಸಭೆ ಕರೆದು
ಲೆಕ್ಕ ಪ್ರತಿ ವರ್ಷನು ಇವಾಗ ಏನಾದ್ರೂ ಅದ್ರ ಬಗ್ಗೆ ಸಲಹೆ ಸೂಚನೆ ಇದ್ರೆ ಯಾವ ರೀತಿ ಫಂಡ್ ಮಾಡಬೇಕು, ಯಾವ ರೀತಿ ಪ್ರತಿ ಗ್ರಾಮಗಳಿಗೆ ಇಂತಿಷ್ಟು ದುಡ್ಡು ಅಂತ ನಿಗದಿ ಮಾಡದ, ಇಲ್ಲ ಅಂತ ಅಂದ್ರೆ ಬೇರೆ ರೀತಿ ಯಾವ ರೀತಿ ಮಾಡೋದು, ಅದನ್ನ ಜವಾಬ್ದಾರಿ ತಗೊಳ್ಳೋದು ಯಾರು, ಯಾವ ರೀತಿ ಹೋಗ್ಬೇಕು ಅಂತ ನಿಮ್ಮಲ್ಲಿ ಯಾವ್ದಾದ್ರು ಸಲಹೆ ಸೂಚನೆ ಇದ್ರೆ ದಯವಿಟ್ಟು. ಇನ್ನು ಹೇಮಾವತಿ ನಾಲೆ D26 ನಿಂದ ಕೊನಿಗಲ್ ತಾಲೂಕಿನ ಎಡಿಯೂರು ಹೋಬಳಿ ಹಾಗೂ ನಾಗಸಂದ್ರ ಗ್ರಾಮ ಪಂಚಾಯಿತಿ ಜೊತೆಗೆ ಕೊಪ್ಪ ಗ್ರಾಮ ಪಂಚಾಯಿತಿಯ ಕೆರೆಗಳಿಗೆ ನೀರು ಹರಿಸುವ ಬೃಹತ್ ನೀರಾವರಿ ಯೋಜನೆ ಇದಾಗಿದೆ. ಪ್ರಸ್ತುತ ಕೊನಿಗಲ್ ಈ ಭಾಗಕ್ಕೆ 3.1 ಟಿಎಂಸಿ ನೀರನ್ನು ಮೀಸಲಿಟ್ಟಿದ್ದು ಒಂದು ಬಾರಿಯೂ ಈ ಭಾಗಕ್ಕೆ ಪೂರ್ಣ ಪ್ರಮಾಣದಲ್ಲಿ ಹರಿಸಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಕ್ಸ್ಪ್ರೆಸ್ ಕೆನಾಲ್ ಅಥವಾ ಲಿಂಕ್ ಕೆನಾಲ್ ಮೂಲಕ ಶಾಶ್ವತ ನೀರು ಹರಿಸುವಂತೆ ಸರ್ಕಾರದ ಗಮನ ಸೆಳೆಯಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಪಾರದರ್ಶಕವಾಗಿರ್ತದೆ. ಅವ್ರ ಜಾಯಿಂಟ್ ಅಕೌಂಟ್ ಅಲ್ಲಿ ಏನೇ ದುಡ್ಡು ತೆಗೆದ್ರು ಸಹ ದುಡ್ಡು ಹಾಕಿದ್ರು ಸಹ ಆ ಅಕೌಂಟ್ ತ್ರೂ ಆಗೋದ್ರಿಂದ ಪ್ರತಿಯೊಂದರೂ ಸಹ ಇದೇ ರೀತಿ ಸಭೆ ಕರೆದು ಲೆಕ್ಕ ಪ್ರತಿ ವರ್ಷನು ಇವಾಗ ಏನಾದ್ರೂ ಅದ್ರ ಬಗ್ಗೆ ಸಲಹೆ ಸೂಚನೆ ಇದ್ರೆ ಯಾವ ರೀತಿ ಫಂಡ್ ಮಾಡಬೇಕು, ಯಾವ ರೀತಿ ಪ್ರತಿ ಗ್ರಾಮಗಳಿಗೆ ಇಂತಿಷ್ಟು ದುಡ್ಡು ಅಂತ ನಿಗದಿ ಮಾಡದ, ಇಲ್ಲ ಅಂತ ಅಂದ್ರೆ ಬೇರೆ ರೀತಿ ಯಾವ ರೀತಿ ಮಾಡೋದು, ಅದನ್ನ ಜವಾಬ್ದಾರಿ ತಗೊಳ್ಳೋರು ಯಾರು, ಯಾವ ರೀತಿ ಹೋಗ್ಬೇಕು ಅಂತ ನಿಮ್ಮಲ್ಲಿ. ಕುಣಿಗಲ್ ತಾಲೂಕಿಗೆ ಹೇಮಾವತಿ ನೀರು ಹರಿಸುವ D26 ನಾಲೆ ಭಾಗದ ಸುಮಾರು 29 ಗ್ರಾಮದ ರೈತರು ಸ್ವಯಂ ಪ್ರೇರಿತವಾಗಿ ನಾಲೆಯ ದುರಸ್ತಿ ಮಾಡಿದ್ದಾರೆ. ಸತತ ಹೋರಾಟದಿಂದ ನೀರು ಹರಿಯುವಂತೆ ನೋಡಿಕೊಂಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲು ಮುಂದಾಗಿರುವ ರೈತರಿಗೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಈ ನಾಲೆಯಲ್ಲಿ ನಿರಂತರವಾಗಿ ನೀರು ಹರಿಸುವ ಕೆಲಸ ಮಾಡಬೇಕಿದೆ. ಟಿ ಯೋಗೀಶ್, ಎನ್ಯೂಸ್ ಟಿವಿ, ತುಮಕೂರು. ಜಾನುವಾರುಗಳ ಮೈತೊಳೆಯಲು ಹೋದ ಸಹೋದರರಿಬ್ಬರು ಹೊಂಡದಲ್ಲಿ ಸಿಲುಕಿ ಮೃತಪಟ್ಟಿದ್ದಾರೆ. ಈ ಘಟನೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಬೊಮ್ಮಲಾಪುರದಲ್ಲಿ ನಡೆದಿದೆ. ಬೊಮ್ಮಲಾಪುರದ ಗ್ರಾಮದ ಕೃಷಿ ಹೊಂಡದಲ್ಲಿ ಮಾದಿಹಳ್ಳಿ ಗ್ರಾಮದ ವಾಸಿಯಾದ ರಮೇಶ್ ಅವರ ಇಬ್ಬರು ಮಕ್ಕಳಾದ 14 ವರ್ಷದ ರಾಮಚಂದ್ರ ಹಾಗೂ 12 ವರ್ಷದ ಯಶವಂತ್ ಮೃತ ದುರ್ದೈವಿಗಳು. ಜಾನುವಾರುಗಳ ಮೈತೊಳೆಯಲು ಹೋದಾಗ ಕೃಷಿ ಹೊಂಡದ ಕೆಸರಿನಲ್ಲಿ ಸಿಕ್ಕಿಹಾಕಿಕೊಂಡು ಮೃತಪಟ್ಟಿದ್ದಾರೆ. ಸ್ಥಳಕ್ಕೆ ಹೊನ್ನವಳ್ಳಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿಯವರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕಲ್ಪಿತರು ವಾರ್ತೆಯಲ್ಲಿ ಮತ್ತೊಂದು ಪುಟ್ಟ ವಿರಾಮ. ಇನ್ಯೂಸ್ ಟಿವಿ ಕಲ್ಪತರು ವಾರ್ತೆ ಪ್ರತಿದಿನ ರಾತ್ರಿ 7:30ಕ್ಕೆ. ವಿರಾಮದ ಬಳಿಕ ಕಲ್ಪಿತರು ವಾರ್ತೆಗಳಿಗೆ ಮತ್ತೆ ಸ್ವಾಗತ. ಸುಮಾರು 12 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಗುಬ್ಬಿಯ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದ ರಾಜಗೋಪುರ ನಿರ್ಮಾಣದ ಮೊದಲ ಹಂತದ ಕಾಮಗಾರಿಗೆ ಇಂದು ನೊಣವಿನಕೆರೆಯ ಕಾಡಸಿದ್ದೇಶ್ವರ ಮಠದ ಶ್ರೀ ಶ್ರೀ ಕರಿವೃಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಮಹಾಸ್ವಾಮೀಜಿಗಳ ಅಮೃತ ಹಸ್ತದಿಂದ ನೆರವೇರಿತು. ಗುಬ್ಬಿ ಚನ್ನಬಸವೇಶ್ವರ ಸ್ವಾಮಿ ದೇಗುಲದ ರಾಜಗೋಪುರ ನಿರ್ಮಾಣ ಕಾರ್ಯಕ್ಕೆ ಇಂದು ಚಾಲನೆ ನೀಡಲಾಯಿತು. ಭಕ್ತರಿಂದ ಬರುವ ದೇಣಿಗೆ ಹಣ ಸಾಕು, ಈ ಕಾರ್ಯಕ್ಕೆ ಯಾವುದೇ ಸರ್ಕಾರದ ಅನುದಾನದ ಅಗತ್ಯವಿಲ್ಲ ಎಂದು ಶ್ರೀಗಳು ನುಡಿದರು. ಈ ದೇವಾಲಯಕ್ಕೆ ಶಿಲಾ ದೇಗುಲವನ್ನು ನಿರ್ಮಿಸಲು ಹಾಗೂ ಈಗ ನಡೆಯುತ್ತಿರುವ ರಾಜಗೋಪುರ ನಿರ್ಮಾಣದ ಕಾರ್ಯಕ್ಕೆ ಸಂಸದ ಜಿಎಸ್ ಬಸವರಾಜು ಅವರ ಶ್ರಮವನ್ನು ಈ ಸಂದರ್ಭದಲ್ಲಿ ಶ್ಲಾಘಿಸಿದರು. ಕ್ಷೇತ್ರದ ಅಭಿವೃದ್ಧಿಯ ಚಿಂತನೆಯನ್ನ ಹೇಳಿದ್ರೆ ಎಂ ಪಿ ಬಸವರಾಜು ಅವರು ರಾಜಕೀಯ ವ್ಯವಸ್ಥೆಯಲ್ಲಿ ಇರುವಾಗ ಎಸ್ ಎಂ ಕೃಷ್ಣ ಅವರು ಬಂದರು, ಕ್ಷೇತ್ರ ನೋಡಿದಾಗ ಇದನ್ನ ಯಾಕೆ ಪುನರ್ಜೀರ್ಣೋದ್ಧಾರ ಮಾಡಬಾರ್ದು ಅಂತ ಅವರೊಂದು ಕಿವಿ ಮಾತು ಹೇಳಿದಾಗ ಪರಿಪೂರ್ಣವಾಗಿರ್ತಕ್ಕಂಥ ಶ್ರದ್ಧೆಯಿಂದ ಪ್ರಾರಂಭ ಮಾಡಿದ್ದು. ಅಂದಿನಿಂದ ಇಂದಿನವರೆಗೂ ನಡೀತಾ ಇರತಕ್ಕಂಥ ಕ್ಷೇತ್ರ ಎಡೆಯವರು ಶಿತ್ಲಿಂಗೇಶ್ವರನ ಕೃಪಾಶೀರ್ವಾದವನ್ನು ದಯಪಾಲಿಸ್ತಕ್ಕಂಥ ಅನ್ನಬಸವೇಶ್ವರರು ಗೋಸಲು ಚನ್ನಬಸವೇಶ್ವರ ಕ್ಷೇತ್ರ ಇದು ನಿರಂತರ ಸೂರ್ಯಚಂದ್ರ ಇರುವರೆಗೂ ಕೂಡ ಧರ್ಮ
ದೇವಸ್ಥಾನದ ವಿವಿಧ ಅಭಿವೃದ್ಧಿ ಕಾರ್ಯಗಳ ಕಲ್ಯಾಣಿ ನಿರ್ಮಾಣ, ಯಾತ್ರಿ ನಿವಾಸ ನಿರ್ಮಾಣ ಹಾಗೂ ಬಿಲ್ವವನದ ನಿರ್ಮಾಣ, ಬಾಕಿ ಇರುವ ಅಭಿವೃದ್ಧಿ ಕಾಮಗಾರಿಗಳು ಹಂತ ಹಂತವಾಗಿ ಮಾಡುವುದಾಗಿ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಜಿಎಸ್ ಬಸವರಾಜು ತಿಳಿಸಿದರು. ರಾಜಗೋಪುರ ನಿರ್ಮಾಣ ಕಾರ್ಯವನ್ನು ಒಂದೂವರೆ ವರ್ಷಗಳಲ್ಲಿ ಪೂರ್ಣಗೊಳಿಸಲಾಗುವುದು. ಇದಕ್ಕೆ ಅಗತ್ಯವಿರುವ ಸಂಪನ್ಮೂಲಗಳನ್ನು ಭಕ್ತಾದಿಗಳೇ ಸ್ವಯಂ ಪ್ರೇರಿತರಾಗಿ ನೀಡುತ್ತಿದ್ದಾರೆ. ಹಾಗಾಗಿ ಈ ಕಾರ್ಯ ನಮ್ಮ ನಿರೀಕ್ಷೆಯಂತೆ ನಡೆಯುವುದು ಎಂದು ಸಂಸದರು ತಿಳಿಸಿದರು. ಈ ಕಾರ್ಯಕ್ರಮದ ವೇಳೆ ಜೀರ್ಣೋದ್ಧಾರ ಸಮಿತಿ ಕಾರ್ಯದರ್ಶಿ ಕೆವಿ ಪರಮೇಶ್, ಸಹಕಾರ್ಯದರ್ಶಿ ಪ್ರಸನ್ನಕುಮಾರ್ ಸೇರಿದಂತೆ 18 ಕೋಮಿನ ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಪ್ರಸನ್ನ ದೊಡ್ಗುಣಿ, ಇನ್ಯೂಸ್ ಟಿವಿ, ಗುಬ್ಬಿ. ಗಾಂಧೀಜಿಯ ರಾಮರಾಜ್ಯದ ಕನಸು ನನಸಾಗಬೇಕೆಂದರೆ ದೇಶದಲ್ಲಿ ಮದ್ಯಪಾನ ಸಂಪೂರ್ಣವಾಗಿ ನಿಷೇಧವಾಗಬೇಕು ಎಂದು ಹೋರಾಟಗಳು ನಡೆಯುತ್ತಲೇ ಇವೆ. ಅದೇ ರೀತಿ ಮಧುಗಿರಿಯ ಗ್ರಾಮವೊಂದರಲ್ಲಿ ಮದ್ಯದಂಗಡಿ ಬೇಡ ಎಂದು ಹೋರಾಟ ನಡೆಸಿದ್ದಾರೆ ಗ್ರಾಮಸ್ಥರು. ಇಷ್ಟಕ್ಕೂ ಆ ಗ್ರಾಮ ಯಾವುದು ಎಲ್ಲಿದೆ ನೋಡಿ ಡೀಟೇಲ್ಸ್. ಮಧುಗಿರಿ ತಾಲೂಕಿನ ಚಿಕ್ಕ ದಾಳವಾಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ ವಿಠಲಪುರ ಗ್ರಾಮದಲ್ಲಿ ಮದ್ಯದಂಗಡಿ ತೆರೆಯುವುದು ಬೇಡ ಎಂದು ಗ್ರಾಮಸ್ಥರು ಸೋಮವಾರದಂದು ಗ್ರಾಮದಲ್ಲಿ ಪ್ರತಿಭಟಿಸಿದ ಘಟನೆ ನಡೆಯಿತು. ತಾಲೂಕಿನ ವಿಠಲಪುರ ಪಕ್ಕದ ಸೀಮಾಂಧ್ರಕ್ಕೆ ಹೊಂದಿಕೊಂಡಂತಿದ್ದು ಸೀಮಾಂಧ್ರ, ಪೆನ್ಗುಂಡ, ಹಿಂದೂಪುರ, ಮಡಕ್ಷಿರ ತಾಲೂಕಿನಿಂದ ನೂರಾರು ಜನರು ಮದ್ಯ ವ್ಯಸನಿಗಳು ಆಗಮಿಸಿ ಗ್ರಾಮದಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿಸುತ್ತಾರೆ. ಇದರಿಂದ ಗ್ರಾಮದಲ್ಲಿರುವ ಮಹಿಳೆಯರು, ಮಕ್ಕಳು ಎಲ್ಲರಿಗೂ ಸಾಕಷ್ಟು ತೊಂದರೆಯಾಗಲಿದೆ. ಸ್ಥಳೀಯ ಗ್ರಾಮ ಪಂಚಾಯತಿ ಅವರಾಗಲಿ ಸಂಬಂಧಪಟ್ಟ ಇಲಾಖೆಯವರಾಗಲಿ ಪರವಾನಗಿ ನೀಡಬಾರದು ಎಂದು ಆಗ್ರಹಿಸಿದರು. ನಮ್ಮ ಒಂದು ಮದಿಗೆರೆ ತಾಲೂಕು ಗಡಿ ಭಾಗದಲ್ಲಿ ಇರತಕ್ಕಂತಹ ವಿಠಲಾಪುರ ಒಂದು ಸಣ್ಣ ಗ್ರಾಮ. ಇಲ್ಲಿ ಒಂದು ಬಾರ್ ರಾಜಕೀಯವಾಗಿ ಬಾರ್ ತಂದು ಇಲ್ಲಿ ಹೈಟೆಕ್ ಬಾರ್ ಅಂತಕ್ಕಂಥದ್ದು ಹಾಕ್ತಾ ಇದ್ದಾರೆ. ಇದರಿಂದ ಸಣ್ಣ ಮಕ್ಕಳು ಸಮೇತ ಒಂದು 15 ವರ್ಷ ಸ್ಕೂಲ್ಗೆ ಹೋಗೋ ಮಕ್ಕಳು ಸಮೇತನೂ ಕುಡಿಯೋದನ್ನ ಚಟಕ್ಕೆ ಬಿದ್ದುಬಿಟ್ಟು ಇಲ್ಲಿ ಹುಡುಗರು ಜಾಸ್ತಿ ಆಗ್ತಾ ಇದ್ದಾರೆ. ಮತ್ತು ಇಲ್ಲಿ ಇಂಥ ಸಣ್ಣ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಗ್ರಾಮದಲ್ಲಿ ಬಾರ್ಗಳನ್ನು ನಿಲ್ಲಿಸಬೇಕು. ಮತ್ತು ಈ ಇಲ್ಲಿರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳಾಗಿರಲಿ, ಪಂಚಾಯತಿ ಕಾರ್ಯಗಳಾಗಿರ್ಬೋದು, ಇಲ್ಲಿ ಅಧಿಕಾರಿಗಳು ಇದಕ್ಕೆ ಗಮನ ಕೊಟ್ಟು ಇದನ್ನು ಬಾರ್ ನಿಲ್ಲಿಸೋ ಥರ ಮಾಡಬೇಕು. ಈ ಥರ ಬಾರ ಹಾಕೋದ್ರಿಂದ ಇಲ್ಲಿರ್ತಕ್ಕಂಥ ಕುಡುಕರು ಜಾಸ್ತಿ ಆಗಿಬಿಟ್ಟು, ಮತ್ತು ಅಲ್ಲಿ ರೈತರಿಗೆ ಸಣ್ಣ ರೈತರು ಇರ್ತಕ್ಕಂಥವ್ರು ಅವ್ರಿಗೆ ಜಮೀನು ಪಕ್ಕದಲ್ಲಿ ಗಾಜು ಚೂರುಗಳು ಮತ್ತು ಪ್ಲಾಸ್ಟಿಕ್ ಪೇಪರ್ ಇವೆಲ್ಲ ಬಿದ್ದು ಅವ್ರಿಗೂ ತೊಂದರೆ ಆಗುತ್ತೆ. ಅದೇ ರೀತಿ ಪಕ್ಕದಲ್ಲಿರ್ತಕ್ಕಂಥ ಕೆರೆ ಇದೆ ಒಂದು ಸಣ್ಣದು ಇವ್ರಿಗೆ, ಆ ಕೆರೆ ಸ್ವಚ್ಛವಾಗಿರ್ತಕ್ಕಂಥದ್ದು. ಈ ಪೇಪರು ಮತ್ತು ಮತ್ತಿತರೆ ಪ್ಲಾಸ್ಟಿಕ್ ವಸ್ತುಗಳನ್ನು ಅಲ್ಲಿ ಹಾಕಿ ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗ್ತಾ ಇದೆ. ವಿಠಲಾಪುರ ಗ್ರಾಮ ಮಧುಗಿರಿ ತಾಲೂಕಿನ ದೇವರ ಮೂಲೆಯಲ್ಲಿ ಒಂದು ಚಿಕ್ಕ ಹಳ್ಳಿ. ಈ ಹಳ್ಳಿಯಲ್ಲಿ ಹಿಂದುಳಿದ ವರ್ಗ, ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜನಾಂಗದ 125 ಕುಟುಂಬಗಳು ವಾಸವಿದ್ದು ಇಲ್ಲಿಯವರೆಗೂ ನೆಮ್ಮದಿಯ ಜೀವನ ಮಾಡುತ್ತಿರುತ್ತವೆ. ಇಂತಹ ಚಿಕ್ಕ ಗ್ರಾಮದಲ್ಲಿ ಮದ್ಯದ ಅಂಗಡಿಗಳನ್ನು ಕುಡುಗೇನಹಳ್ಳಿ ವೈನ್ ಹೆಸರಿನಲ್ಲಿ ಮಾಧುಸ್ವಾಮಿ ಚಂದ್ರಶೇಖರ್ ಎಂಬುವವರುಗಳು ಸದರಿ ಮದ್ಯದ ಅಂಗಡಿ ತೆರೆಯಲು ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬೇಕಂತ ಕೆಲ ರಾಜಕಾರಣಿ ವ್ಯಕ್ತಿಗಳು ಬಂದಿದ್ದಾರೆ. ಆಗಲೇ ಬಿಲ್ಡಿಂಗ್ ಸಮೇತ ಇದು ನಿರ್ಮಾಣ ಮಾಡ್ತಾ ಇದ್ದಾರೆ. ಮೂಲಸೌಕರ್ಯಗಳಿಲ್ಲ ಅದು. ಮತ್ತು ಇಲ್ಲಿ ಗಡಿಭಾಗ ಬೇರೆ, ನಮ್ಮೂರು ಗಡಿಭಾಗದಲ್ಲಿ ಮದ್ಯ ಅಂಗಡಿಗಳು ತಿರುಗುವುದು ತೆರಿಬಾರ್ದು ಅಂತ ನನ್ನ ವಿನಂತಿ. ಮತ್ತು ಇದರಿಂದ ನಮ್ಮ ಸುತ್ತಮುತ್ತಲಿನ ಜಮೀನಲ್ಲಿ ಗಾಜು ಚೂರುಗಳು ಮತ್ತು ಪೇಪರ್ಗಳೆಲ್ಲ ಬೀಳ್ತವೆ, ಅದರಿಂದ ರೈತರಿಗೆ ತೊಂದರೆ ಆಗುತ್ತೆ. ಈಗಲೇ ಮಳೆ ಇಲ್ಲ, ಏನಿಲ್ಲ, ವ್ಯವಸಾಯದಿಂದ ನಾವು ಬರ್ತಾ ಇದ್ದೀವಿ. ವ್ಯವಸಾಯ ಮಾಡಿಕೊಂಡು ಬಾರ್ ಓಪನ್ ಮಾಡಿದ್ರೆ ಅದರಿಂದ ನಮ್ಗೆ ತೊಂದರೆ ಆಗುತ್ತೆ. ಇದ್ಬಿಟ್ಟು ಇಲ್ಲಿ ಬಾರ್ ಓಪನ್ ಮಾಡೋದು ಬೇಡ. ಒಟ್ಟಿನಲ್ಲಿ ಈ ರೀತಿ ಮದ್ಯದ ಅಂಗಡಿ ತೆರೆಯಲು ಪ್ರಯತ್ನ ಮಾಡಿದರೆ ಸದರಿ ಕುಟುಂಬಗಳು ನೆಮ್ಮದಿಯಿಂದ ಜೀವನ ಮಾಡಲು ಸಾಧ್ಯವಾಗುವುದಿಲ್ಲ. ಈ ಹಿಂದೆ ಕೌನತಾಲ ಗ್ರಾಮದ ನಾಗೇಶ್ ಎಂಬುವರು ಮದ್ಯದ ಅಂಗಡಿ ತೆರೆಯಲು ನಿರಂತರ ಪ್ರಯತ್ನ ಪಟ್ಟರೂ ಸಹ ಅದು ರದ್ದಾಗಿರುತ್ತದೆ. ಗ್ರಾಮದವರು ಕೂಲಿಯನ್ನು ನಂಬಿ ಜೀವನ ಮಾಡುತ್ತಿದ್ದೇವೆ. ಈ ರೀತಿ ಮದ್ಯದ ಅಂಗಡಿ ತೆರೆದರೆ ಕುಟುಂಬಗಳು ಬೀದಿಗೆ ಬೀಳುವ ಸಂಭವವೇ ಹೆಚ್ಚು ಎಂದರು. ಮದ್ಯ ಮಾರಾಟ ಇಲ್ಲಿ ಬಾರ್ ಆಗ್ತಾ ಇದೆ ಅಂತೆ, ಅದು ತಡೆ ಕಟ್ಟಬೇಕು. ಮನೆಗೆ ಕುಡ್ದು ಬಂದು ಜಗಳ ಮಾಡ್ತಿದ್ದಾರೆ. ಇದು ಸರ್ಕಾರ ತಿಳ್ಕೊಬೇಕು, ಯಾಕೆ ಅಂದ್ರೆ ಗಂಡ್ಮಕ್ಳು ಚಿಕ್ಕ ಹುಡುಗರಿಂದ ಕುಡಿತಾವ್ರೆ.
ಗ್ರಾಮದಲ್ಲಿ ಅಶಾಂತಿಗೆ ಕಾರಣವಾಗುವುದರಿಂದ ಈ ಮದ್ಯದ ಅಂಗಡಿ ತೆರೆಯಲು ಯಾವುದೇ ಕಾರಣಕ್ಕೂ ಪರವಾನಗಿ ನೀಡಬಾರದೆಂದು ನೀಡಿದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಸಿರಾಜ್ ಅಹಮದ್, ಈ ನ್ಯೂಸ್ ಟಿವಿ, ಮಧುಗಿರಿ. ಇದಾಗಿತ್ತು ಈ ದಿನದ ಸುದ್ದಿ. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಈ ನ್ಯೂಸ್ ಟಿವಿ. ಹಿನ್ನೆಲೆ ಜನಪದ ವಾದ್ಯ ಪ್ರಕಾರ ಮತ್ತು ಹಾಡುಗಾರರು ಮಹದೇವ ಸ್ವಾಮಿ ಎಂ
ಹಿನ್ನೆಲೆ ಜನಪದ ವಾದ್ಯ ಪ್ರಕಾರ ಮತ್ತು ಹಾಡುಗಾರರು ಲೋಕೇಶ್ ಕೆಎನ್ ಹಿನ್ನೆಲೆ ಜನಪದ ವಾದ್ಯ ಪ್ರಕಾರ ಮತ್ತು ಹಾಡುಗಾರರು ಇನ್ನು ನೀವುಂಟು ನಿಮ್ಮ ಜನಪದ ಸಂಗೀತದ ಸುದೆಯುಂಟು